ಏನೋ ಪ್ರವೀಣ, ಚೆನ್ನಾಗಿದ್ಯೇನೋ? ಏನ್ ಈ ನಡುವೆ ಮನೆ ಕಡೆ ಬರ್ಲಿಲ್ಲ ನೀನು? ಏನ್ ಮಾಡೋದಣ್ಣ, ಇದಕ್ ಮುಂಚೆ ತುಂಬಾ ಸಲ ಬಂದಿದ್ದೆ. ಯಾವಾಗ ನೋಡಿದ್ರು ನಿಮ್ ಪಿ ಎ ಸಾಹೇಬ್ರ ಅಲ್ಲೋಗಿದ್ದಾರೆ ಇಲ್ಲೋಗಿದ್ದಾರೆ ಅಂತಿದ್ರು. ಅದಕ್ಕೆ ಏನು ನಿನಗ್ ಹಂಗನ್ನ? ಏ ಪಿ ಎ ಬಾರ ಇಲ್ಲಿ. ಸರ್ ಸರ್, ಯಾಕೆ ಇವೆಲ್ಲ ಹೇಳಲಿಲ್ಲ ನೀನು? ಸರ್ ತಪ್ಪಾಯ್ತು ಸರ್. ಯಾರು ಗೊತ್ತೇನೆ ಇವನು? ಯಾರು ಗೊತ್ತಾ? ನನ್ನ ತಮ್ಮ ಇದ್ದಂಗೆ. ಪ್ರವೀಣ, ಇವೆಲ್ಲ ಹೇಗ್ ನಡೀತು ಅಂತ ನನ್ ಗೊತ್ತಾಗ್ಲಿಲ್ಲಪ್ಪ. ದಯವಿಟ್ಟು ಕ್ಷಮಿಸಿ ಬಿಡಪ್ಪ. ಏ ಅದೆಲ್ಲ ಪರವಾಗಿಲ್ಲ ಬಿಡ್ರಣ್ಣ. ಪ್ರವೀಣ, ಇನ್ ಮುಂದೆ ಏನೇ ಬೇಕಾದ್ರೂ ನಾನಿದ್ದೀನಯ್ಯ. ಖುದ್ದಾಗಿ ನನ್ಗೆ ಬಂದ್ ಹೇಳು, ನಾನೇ ನಿಂತು ಎಲ್ಲ ಕೆಲಸ ಮಾಡ್ಕೊಡ್ತೀನಿ. ಸಾಕಣ, ಇಷ್ಟ ಹೇಳಿದ್ರಲ್ಲ ಅಷ್ಟು ಸಾಕಣ. ಹೆಂಗ್ ನಿಂತವ್ ನೋಡು, ಬರ ಇಲ್ಲಿ ಕೊಡೆ ಅದ್ನ ತಗೋಪ್ಪ, ಇಟ್ಕೋ ಇದ್ನ. ಇದೆಲ್ಲ ಯಾಕಣ ಬಿಡ್ರಣ್ಣ? ಇಟ್ಕೊಳಪ್ಪ ನೀನು, ನಾನು ಹೇಳೋದ್ ಕೇಳು. ಹುಡುಗರ ಜೊತೆ ಪಾರ್ಟಿ ಗಿಟಿ ಮಾಡ್ಕೋ. ಆಯ್ತಾ? ಆಯ್ತಣ. ಸರಿ ಆಗಿದ್ರೆ ಹೊರಡ್ತೀನಿ. ಬರ್ಲ? ಸರಿ ಅಣ್ಣ. ಬರ್ಲೇನ್ರಪ್ಪ. ಮತ್ತೆ ಎಲೆಕ್ಷನ್ ಬಂತು ಅಂತ ಡೌ ಮಾಡ್ತಾವ್ನ ಮಗ, ನಂಬೇಡ ಅವ್ರನ್ನ. ಬಾಬು, ಕಾರ್ ಸ್ವಲ್ಪ ಸೈಡಿಗೆ ಹಾಕಪ್ಪ. ಏನಯ್ಯ ಬಿಸಿಲು, ಸಖತ್ತಾಗಿ ಉರಿತಿದೆಯಲ್ಲ ಬಾಬು. ಬಾಬು ಹೋಗ್ಬಿಟ್ಟು ಎರಡು ಗ್ಲಾಸ್ ಮಜ್ಜಿಗೆ ತಗೊಂಬಾರಪ್ಪ. ಏನಯ್ಯ ಬೇಜಾರು ಮಾಡ್ಕೊಂಡ್ಯ? ನೀವು ಹೊಡೆದಿದ್ಕೇನು ಬೇಜಾರಿಲ್ಲ ಸರ್, ಆದ್ರೆ ಪ್ರವೀಣಂಗೋಸ್ಕರ ಅವ್ನ್ ಬಂದಾಗ್ಲೆಲ್ಲ ಹಾಗೆ ಹೇಳು ಅಂತ ನೀವೇ ಹೇಳಿದ್ರಿ. ಈಗ ನೋಡಿದ್ರೆ ನೀನ್ ಬೇಜಾರ್ ಮಾಡ್ಕೊಂಡ್ರೆ ನನ್ಗೇನು ಇಲ್ಲ. ಈ ಅಧಿಕಾರ ಹಣ ಇದ್ರೆ ನಿನ್ನಂತ 100 ರೂಪಾಯಿಗಳು ನನ್ನ ಹತ್ರ ಇರ್ತಾರೆ. ಅವ್ರು ನನ್ನ ವೋಟ್ ಬ್ಯಾಂಕ್ಸ್ ಅಯ್ಯ, ಗೊತ್ತಾಯ್ತಾ? ನೋಡಯ್ಯ, ಇಷ್ಟ್ ವರ್ಷ ಅಧಿಕಾರದಲ್ಲಿದ್ವಿ, ಅವ್ರಿಗೋಸ್ಕರ ನಾವೇನು ಮಾಡಿಲ್ಲ. ಎಲೆಕ್ಷನ್ ಬೇರೆ ಹತ್ರ ಬರ್ತಾ ಇದೆ, ಅದಕ್ಕೆ ನಾನೇ ಹೋಗಿ ಮಾತಾಡಿದ ತಕ್ಷಣ ಎಲ್ಲ ಮರ್ತು ಬಿಡ್ತಾರೆ. ಇದೇ ಕಣೆಯ ರಾಜಕೀಯ ಅಂದ್ರೆ. ನೋಡ್ ಪ್ರವೀಣ, ಈ ಸಲ ಹೆಂಗಾದ್ರೂ ಮಾಡಿ ನನ್ ಗೆಲ್ಸರಪ್ಪ, ನಿನ್ನ ನಿನ್ ಫ್ರೆಂಡ್ಸ್ ಲೈಫ್ ನ ಸೆಟಲ್ ಮಾಡಿಸ್ಬಿಡ್ತೀನಿ. ಲಾಸ್ಟ್ ಎಲೆಕ್ಷನ್ ಟೈಮಲ್ಲೂ ಇದನ್ನ ಹೇಳಿದ್ರಣ್ಣ, ಆದ್ರೆ ಮರ್ತು ಬಿಡು ಅಂತ ಹೇಳಿದ್ನಲ್ಲಪ್ಪ. ಈ ಸಲ ನಾನ್ ಗೆದ್ರೆ ಒಳ್ಳೆ ಪೋಸ್ಟ್ ಸಿಗುತ್ತೆ. ಆದ್ರೂ ಜನ ನಿಮ್ ಬಗ್ಗೆ ತುಂಬಾ ಬೇಜಾರಾಗಿದಾರಣ್ಣ. ನಿಮ್ಮ ಅಣ್ಣ ಎಲೆಕ್ಷನ್ ಟು ಎಲೆಕ್ಷನ್ ಟೈಮಲ್ಲಿ ಮಾತ್ರ ಕಾಣಿಸ್ಕೋತಾರೆ, ವೋಟ್ ಹಾಕ್ದವ್ರಿಗೆಲ್ಲ ಕಡೆಗಣಿಸ್ತಾರೆ ಅಂತ. ಹಾಗಾದ್ರೆ ಈ ಸಲ ಸ್ವಲ್ಪ ದುಡ್ಡು ಜಾಸ್ತಿ ಖರ್ಚು ಮಾಡಿ ವೋಟ್ಗಳನ್ನ ಕೊಂಡ್ಕೊಂಡ್ಬಿಡೋಣ. ಅಪೋಸಿಷನ್ ಪಾರ್ಟಿಯವ್ರು ಜಾಸ್ತಿ ದುಡ್ಡು ಕೊಟ್ಟರೆ ಜನ ಅವ್ರಿಗೆ ವೋಟ್ ಹಾಕ್ತಾರೆ. ಹೌದಲ್ವಾ? ಅದಕ್ಕೆ ನಾನೊಂದು ಒಳ್ಳೆ ಐಡಿಯಾ ಮಾಡಿದ್ದೀನಿ. ಏನು ಅದು? ಪಕ್ಷ ನೋಡಿಕೊಂಡು ನಿಮ್ಮನ್ನ ನೋಡಿಕೊಂಡು ಬಿಡೋ ವೋಟ್ಗಳು ಹೆಂಗಿದ್ರು ನಿಮಗೆ ಬೀಳುತ್ತೆ. ಹೌದು. ಅದನ್ನ ಬಿಟ್ಟು ನಮ್ಮ ಅಪೋಸಿಷನ್ ವೋಟ್ಗಳೆಲ್ಲ ಬೇರೆ ಪಾರ್ಟಿಗೆ ಹೋಗಬಾರ್ದು ಅಂದ್ರೆ ಏನ್ ಮಾಡ್ಬೇಕು ಹೇಳೋ? ನಮ್ಮ ಏರಿಯಾದಲ್ಲೇ ಒಳ್ಳೆ ಎಜುಕೇಟೆಡ್, ಮೇಲಾಗಿ ಜನರು ಮೆಚ್ಚುಗೆ ಪಡೆದವನೆ, ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ ಮಾತು ಕೇಳ್ತಾನೆ ಅಂತವನೊಬ್ಬ ಇದ್ದಾನೆ, ಅವನನ್ನ ಇಂಡಿಪೆಂಡೆಂಟ್ ಆಗಿ ನಾಮಿನೇಟ್ ಮಾಡ್ಸೋಣ. ಸರಿ 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 ಸರಿ. ಹಾಗಾದಾಗ ಅಗೇನ್ಸ್ಟ್ ಆಗಿರೋ ವೋಟ್ಗಳೆಲ್ಲ ಅಪೋಸಿಷನ್ ಪಾರ್ಟಿಗೆ ಹೋಗೋಲ್ಲ, ಅವೆಲ್ಲ ವೋಟ್ಗಳು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ಗೆ ಬೀಳುತ್ತೆ. ಆಗ ನಮ್ಮ ಪಕ್ಷಕ್ಕೆ ಜಯ. ಶಾಬಾಶ್ ಪ್ರವೀಣ, ಒಳ್ಳೆ ಐಡಿಯಾ ಮಾಡಿದ್ಯಾ ಕಣೋ, ಒಳ್ಳೆ ಐಡಿಯಾ ಮಾಡಿದ್ಯಾ. ಏ
ಅರೆರೆರೆ ಇವತ್ತು ನಾಮಿನೇಷನ್ಗೆ ಕೊನೆ ದಿವಸ ಅಲ್ವೇನೋ? ಹೌದಣ್ಣ. ಅಯ್ಯೋ ರಾಮ, ನೀನು ಫಸ್ಟ್ ಕೆಳಗಡೆ ಹೋಗಿ ನಮ್ಮ ಪಿ ಹತ್ರ ದುಡ್ಡು ಇಸ್ಕೊಂಡು ನಿಮ್ ಕ್ಯಾಂಡಿಡೇಟ್ನ ನಾಮಿನೇಷನ್ ಮಾಡ್ಸಪ್ಪ. ಫಸ್ಟ್ ಹೋಗೋಗು, ಫಸ್ಟ್ ನೀ ಕೆಲಸ ನೋಡೋಗು. ಸರಿ ಅಣ್ಣ, ಸರಿ. ನಡಿ 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 ಅಣ್ಣಂಗೆ, ಅಣ್ಣಂಗೆ. ಸರ್, ಯಾಕೆ ಸರ್ ಯೋಚನೆ ಮಾಡ್ತಾ ಇದ್ದೀರಾ? ಗೆಲ್ಲದ್ ನಾವೇ, ಬೇರೆ ಎಲ್ಲರಿಗಿಂತ ಖರ್ಚು ಮಾಡಿದ್ ನಾವೇ, ಯಾಕೆ ಸರ್? ಯಾಕಣ್ಣ, ಯಾರನ್ನ ಹುಡುಕ್ತಾ ಇದ್ದೀರಾ? ಇನ್ಯಾರನಪ್ಪ ಹುಡುಕ್ಲಿ, ಪ್ರವೀಣನ್ನೇ ಹುಡುಕ್ತಾ ಇರೋದು. ಅವನನ್ನ? ಅವನನ್ನೇ ಕಳ್ಸವನ್ನೆಲ್ಲ ಜನಗಳಿಗೆಲ್ಲ ಮೆಸೇಜು, ಆ ಮೆಸೇಜ್ ನನಗೂ ಬಂದೈತೆ. ಅವನು ಮಾಡಿರೋ ಕೆಲಸಕ್ಕೆ ರಿಸಲ್ಟ್ ಏನಾಗುತ್ತೆ ಅಂತ ಟೆನ್ಷನ್ ಆಗಿ ಕೂತೈತೆ. ಓ, ಅದಾ? ಒಬ್ಬ ತರಕಾರಿ ವ್ಯಾಪಾರಿ 1,000 ರೂಪಾಯಿ ಬಂಡವಾಳ ಹಾಕಿ 300-500 ಲಾಭ ಮಾಡ್ತಾನೆ, ಅದು ವ್ಯಾಪಾರ. ಅದೇ ರೀತಿ ಒಬ್ಬ ರಾಜಕೀಯ ನಾಯಕ ಕೋಟಿಗಟ್ಟಲೆ ಖರ್ಚು ಮಾಡಿ ಗೆದ್ದ ಮೇಲೆ ಅದಕ್ಕಿಂತ ಜಾಸ್ತಿ ಹಣ ಆಸ್ತಿ ಸಂಪಾದನೆ ಮಾಡ್ತಾನೆ. ಇಟ್ಸ್ ಕಾಮನ್. ಬಟ್ ರಾಜಕೀಯ ಅಂದರೆ ವ್ಯಾಪಾರ ಅಲ್ಲ, ಇಟ್ಸ್ ಎ ಡ್ಯೂಟಿ, ಮೋರ್ ಓವರ್ ರೆಸ್ಪಾನ್ಸಿಬಿಲಿಟಿ. ಎಲೆಕ್ಷನ್ ಟೈಮಲ್ಲಿ 3 ತೂಟ ಕೈಗೊಂದು ಬಾವುಟ ಕೊಟ್ಟು ರಾಜಕೀಯನ ವ್ಯಾಪಾರ ಮಾಡ್ಕೊಂಡಿರೋ ವ್ಯಾಪಾರಿ ರಾಜಕಾರಣಿಗಳಿಗೆ ಬುದ್ಧಿ ಕಲಿಸೋದಕ್ಕೆ ನಮ್ಮೆಲ್ಲರಿಗೂ ಇರೋ ಆಪರ್ಚುನಿಟಿ ಓಟು. ರಾಜಕೀಯ ವ್ಯಾಪಾರಿಗಳನ್ನ ಮತ್ತೆ ಗೆಲ್ಲಿಸಿ 5 ವರ್ಷ ಬೈಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ. ನನಗೆ ಸಿಕ್ಕಿರೋ ಆಪರ್ಚುನಿಟಿನ ಉತ್ತಮ ನಾಯಕನ ಆಯ್ಕೆಗೋಸ್ಕರ ಯೂಸ್ ಮಾಡ್ತೀನಿ. ನೀವೇನ್ ಮಾಡ್ತೀರಾ? ಅದ್ರ ಬಗ್ಗೆ ಜನ ಎಲ್ಲಣ ಯೋಚನೆ ಮಾಡ್ತಾರೆ. ಇದೀಗ ಅಂತಿಮ ಫಲಿತಾಂಶದ ಸಮಯ. ಈ ಕ್ಷೇತ್ರದ ಫಲಿತಾಂಶ ಎಂದಿನಂತೆ. ನಾನು ಹೇಳಲಿಲ್ವಾ ಸರ್, ಯಾವುದೇ ಪಕ್ಷದ ಅಭ್ಯರ್ಥಿ ಅಲ್ಲದೆ ಮೊದಲ ಬಾರಿಗೆ ಪಕ್ಷೇತರ ಅಭ್ಯರ್ಥಿಯು ಜಯಗಳಿಸಿದ್ದಾರೆ. ಅಣ್ಣ, ಅಣ್ಣ, ಏನಣ್ಣ ಇದು? ಅಣ್ಣ, ಏನಣ್ಣ ಹಿಂಗಾಗ್ಬಿಡ್ತು? ಅಯ್ಯೋ ಅಣ್ಣ, ಅಣ್ಣ, ಅಣ್ಣ.